ಹಾಯ್ ಹಲೋ, ಹೇಗಿದ್ದೀರಾ? ಇದೀಗ ಕರ್ನಾಟಕ ಒನ್ನಲ್ಲಿ ಹೊಸ ಸೇವೆ ಆ್ಯಡ್ ಆಗಿದೆ, ಅದು ವಿದ್ಯುತ್ ಬಿಲ್ ಪಾವತಿ. ಇದು ಕರ್ನಾಟಕ ಒನ್ ಪೋರ್ಟಲ್ನಲ್ಲಿ ಹೇಗೆ ವಿದ್ಯುತ್ ಬಿಲ್ ಪಾವತಿ ಮಾಡೋದೆಂದು ಈ ವಿಡಿಯೋ ಮೂಲಕ ನೋಡೋಣ. ಮೊದಲಿಗೆ ನಿಮ್ಮ ಡೆಸ್ಕ್ಟಾಪ್ನಲ್ಲಿರುವ ಕರ್ನಾಟಕ ಒನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಬೇಕಾದ ಬ್ರೌಸರ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಗೆ ಯಾವ ಬ್ರೌಸರ್ ಬೇಕೋ ಅದು, ನಾನು ಇಲ್ಲಿ ಕ್ರೋಮ್ ಬ್ರೌಸರ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಮೂಲಕ ಲಾಗಿನ್ ಆದ ತಕ್ಷಣ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ G2C ಸರ್ವಿಸಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಫಸ್ಟ್ ಒನ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್, ಆಮೇಲೆ EQMS ನಂಬರ್ ಹಾಕ್ಕೊಳ್ಳಿ. ಇಲ್ಲಿ ಅದಾದ ನಂತರ ಕೆಳಗಡೆ ಅಕೌಂಟ್ ನಂಬರ್ ಮತ್ತು ಬಾರ್ ಕೋಡ್ ಕೇಳುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ. ನಾ ಇಲ್ಲಿ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಅಕೌಂಟ್ ನಂಬರ್ ಹಾಕ್ತೀನಿ. ಆಮೇಲೆ ಸರ್ಚ್ ಕೊಟ್ಟು ಇಲ್ಲಿ ಆಟೋಮೆಟಿಕ್ ಡೀಟೇಲ್ಸ್ ಎಲ್ಲ ಫ್ಲೆಚ್ ಆಗುತ್ತೆ, ಕಸ್ಟಮರ್ದು ಯಾರು ಬಿಲ್ ಪೇ ಮಾಡಬೇಕು ಅವ್ರದ್ದು. ಆಮೇಲೆ ಬಿಲ್ ಅಮೌಂಟು ತೋರಿಸ್ತೀನಿ, ಇಲ್ಲಿ ಯಾರ್ಡ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಪೇಮೆಂಟ್ ಮಾಡಿ ಪ್ರೀಪೇಯ್ಡ್ ಅಂತ ಬರುತ್ತೆ. ಇಲ್ಲಿ ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ, ಕಸ್ಟಮರ್ದು ಯಾವ ನಂಬರ್ ಇದೆ ಅವ್ರದ್ದೇ ಹಾಕಿ. ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಕೆಳಗಡೆ ಕ್ಯಾಶ್ ಎಂಟ್ರಿ ಮಾಡಬೇಕು. ಇಲ್ಲಿ ಎಷ್ಟು ಪೇ ಮಾಡಬೇಕದು ಅಮೌಂಟು ಇಲ್ಲಿ ಬ್ಯಾಲೆನ್ಸಲ್ಲಿ ತೋರಿಸ್ತಿದ್ದೀನಿ ನೋಡಿ. ಪೇ ಮಾಡಿ, ಆಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಆದ ತಕ್ಷಣ ಪೇಮೆಂಟ್ ಡೀಟೇಲ್ಸ್ ತೋರಿಸ್ತೆ. ಇಲ್ಲಿ ಆ್ಯಕ್ಷನ್ನಲ್ಲಿ ಡನ್ ಪ್ರಿಂಟ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಕಸ್ಟಮರಿಗೆ ಬಿಲ್ಲನ್ನು ಪ್ರಿಂಟ್ ಕೊಡ್ಬೋದು ಅಥವಾ PDF ಮೂಲಕ ಸೇವ್ ಮಾಡಿ ಅವ್ರಿಗೆ ಕಳಿಸ್ಬೋದು.